ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನ ಎನರೂನ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಒಂದ್ಸರಿ ಹಿಂಗೆ ಒಬ್ಬ ಗುರುಗಳು ಬಂದಿದ್ರು ಒಂದು ಹಳ್ಳಿಗೆ. ಆ ಊರಿನಲ್ಲಿ ಒಬ್ಬ ಹೆಣ್ಣುಮಗಳು ಗೌರಮ್ಮ ಅಂತ ಬಹಳ ಆಧ್ಯಾತ್ಮ ಜೀವಿ, ಪ್ರತಿನಿತ್ಯ ಪ್ರವಚನ ಕೇಳಕ್ಕೆ ಹೋಗ್ತಿದ್ಲು. ಒಂದು ದಿನ ಗುರುಗಳನ್ನು ನಮ್ಮ ಮನೆಗೆ ಪೂಜೆ ಪ್ರಸಾದಕ್ಕೆ ಬರ್ರಿ ಅಂತ ಕರೆದು, ಅವರು ಗುರುಗಳು ಪೂಜೆ ಪ್ರಸಾದ ಮಾಡ್ತಾ ಮಾಡ್ತಾ ಪೂಜೆ ಎಲ್ಲ ಮುಗಿಸಿ ಆಕಿನ ಮಾತಾಡಿಸಿದ್ರು, ಏನವ್ವ ನೀ ಹುಟ್ಟಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರು. ಆಕೆ ಹೇಳಿದ್ಲು, ಅಜ್ಜರೇ ನಾವು ಹುಟ್ಟಿ 25 ವರ್ಷ ಆತ್ರಿ ಅಂದ್ಲು. ಮತ್ತೆ ನಿನ್ನ ಗಂಡ ಒಂದು 10 ವರ್ಷ ಆತ್ರಿ ಅಂದ್ಲಕ್ಕೆ. ನನ್ನ ಗಂಡ ಹುಟ್ಟಿ 10 ವರ್ಷ ಆಯಿತು, ನಿಮ್ಮತ್ತೆ ನಮ್ಮತ್ತೆ ಒಂದು 5 ವರ್ಷ ಆಯ್ತು, ನಿಮ್ಮ ಮಾವ ನಮ್ಮ ಮಾವ ಇನ್ನು ಹುಟ್ಟಿಲ್ಲ ಅಂದ್ಲಕ್ಕೆ. ನಮ್ಮ ಮಾವ ಇನ್ನು ಹುಟ್ಟಿಲ್ಲ, ಅವ್ರ ಮನೆಗೊಬ್ಳು ಕೆಲಸದವಳಿದ್ಲು. ಈ ಮಾತು ಕೇಳಿಸ್ಕೊಂಡ್ಳು. ಅವ್ರ ಮಾವನಿಗೆ ಒಂಚೂರು ಈ ದೇವರು ಧರ್ಮ ಪ್ರವಚನ ಇವಾಗ್ತಿರ್ಲಿಲ್ಲ. ಮನೆ ಗುರುಗಳು ಬಂದರೆ ಅಂದ್ರೆ ಊರ ಮಧ್ಯೆ ಎಲ್ಲ ಹೋಗೊಂದು ಕಟ್ಟೆ ಮೇಲೆ ಕುಂತಿದ್ದವ, ಅವ್ರು ಹೋಗೋ ತನಕ ಇಲ್ಲೇ ಕುಂತರಾತಂತೆ. ಈಕೆ ಒಂಚೂರು ಅವ್ರ ಮಾವ ಬರ್ತಿದ್ದಂಗೆ ತಡ, ಏನು ಪರಿಜ್ಞಾನ ಇರಲಿಲ್ಲ ಮನೆ ಕೆಲಸದ ಹೆಣ್ಮಗಳಕ್ಕೆ, ಹೋಗಿ ಅವ್ರ ಮಾವಗೆ ಹೇಳಿದ್ದು, ನಮ್ಮ ಮನೆಗೆ ಅಜ್ಜರು ಬಂದರಲ್ಲ ಅವರು, ನಿಮ್ಮ ಸೊಸೆ ನಿಂಗೆ ಕೇಳಿದ್ರು ನೀವು ಹುಟ್ಟಿ 10 ವರ್ಷ ಆತ ಅಂತ. ಆಕೆ ನಾ 25 ವರ್ಷ ಆಯ್ತು ಅಂದ್ಲು, ನನ್ನ ಗಂಡ ಹುಟ್ಟಿ 10 ವರ್ಷ ಆಯಿತು ಅಂದ್ಲು, ನಮ್ಮ ಅತ್ತೆ ಹುಟ್ಟಿ 5 ವರ್ಷ ಆಯ್ತು ಅಂದ್ಲು, ನಮ್ಮ ಮಾವಿನ್ನು ಹುಟ್ಟೇ ಇಲ್ಲ ಅಂದ್ಲು. ಸಿಟ್ಟುವಂಥ ಅವ್ರ ಮಾವನಿಗೆ, ಅವನು ಅಷ್ಟು ಜ್ಞಾನಿಯಲ್ಲ, ಹಿಂಗಂದ್ಲ ನಾ ಹುಟ್ಟಿಲ್ಲ ಅಂದ್ಲ, ಸಿಟ್ಟುವಂಥವನು. ಗುರುಗಳು ಹೋಗೋ ತನಕ ಸುಮ್ಮನಿದ್ಲು, ಸುಮ್ಮನಿದ್ದ ಆತ. ಆಮೇಲೆ ಹೋಗಿದ್ದೆ ತಡ, ಏನಮ್ಮ ನಿಂಗೇನು ತಲೆಗಿಲಕ್ಕೆ ಇಟ್ಟದ, ಅವರೇನೋ ಬಂದವ್ರು ಅಜ್ಜರು ಹಿಂಗೆ ಕೇಳಿದ್ರಂತೆ, ನೀ ಹಿಂಗೆ ಹೇಳದಂತೆ ನಮ್ಮ ಮಾವ ಹುಟ್ಟೇ ಇಲ್ಲ ಅಂದಂತೆ, ನನ್ನ ಗಂಡಗೆ 10 ವರ್ಷ ನಮ್ಮ ಅತ್ತಿಗೆ 5 ವರ್ಷ ಏನಿದು ಅಂತ ಕೇಳಿದರು. ಅದಕ್ಕೆ ಕೇಳಿದ್ಲು, ಮಾವರೇ ಅವರು ಕೇಳಿದ್ದೇ ಬೇರೆ, ನಾ ಹೇಳಿದ್ದೆ ಬೇರೆ. ಅವರು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ 2 ಸಾರಿ ಹುಟ್ಟುತ್ತಾನಂತ. ಒಂದು ತಂದೆ ತಾಯಿಯಿಂದ ಹುಟ್ಟುವಂಥ ಹುಟ್ಟಾದರೆ ಮತ್ತೊಂದು ಗುರುವಿನ ಸಂಸ್ಕಾರದಿಂದ ಹುಟ್ಟುವಂಥ ಹುಟ್ಟು. ಅವರು ಆ ಸಂಸ್ಕಾರದ ಹುಟ್ಟನ್ನು ಕೇಳಿದರು. ನಾನು ಗುರುವಿನಿಂದ ಅನುಗ್ರಹ ಪಡ್ಕೊಂಡು ದೀಕ್ಷೆಯನ್ನು ತಗೊಂಡು 25 ವರ್ಷ ಆದ್ರು. ಆಮೇಲೆ ನನ್ನ ಗಂಡಗೆ ಹೇಳಿ ಹೇಳಿ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಹಿಂಗೆ ಇಬ್ಬರು ಇಜ್ಜೋಡು ಸಂಸಾರ ಆಗಬಾರ್ದು, ಮನುಷ್ಯ ಜನ್ಮ ಸಾರ್ಥಕತೆಯನ್ನು ಪಡ್ಕೊಳ್ಬೇಕಾದ್ರೆ ಒಂದು ಗುರುವಿನ ಸಂಸ್ಕಾರ ಮಾರ್ಗದರ್ಶನ ಮುಖ್ಯ, ತಗೋರಿ ತಗೋರಿ ಅಂತ ಹೇಳಿ ಹೇಳಿ ನನ್ನ ಗಂಡ ಈಗ 10 ವರ್ಷ ಆಯ್ತು. ಆಮೇಲೆ ನಮ್ಮ ಅತ್ತೆಗೆ ಹೇಳಿ ಹೇಳಿ ಈಗ 5 ವರ್ಷ ಆಯಿತು ದೀಕ್ಷೆ ತಗೊಂಡು. ಮಾವರೇ ನಾ ಬಂದಾಗಿಂದ ನಿಮಗೆ ಹೇಳ್ತಾನೆ ಇದ್ದೀನಿ, ನೀವು ತಗೊಂಡೇ ಇಲ್ಲ, ಅದಕ್ಕೆ ನೀವಿನ್ನು ಹುಟ್ಟೇ ಇಲ್ಲ ಅಂತ ಹೇಳಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಸಂಸ್ಕಾರ, ಅದರಲ್ಲಿ ನಮ್ಮಲ್ಲಿ ಹುಟ್ಟಿ ಬಂದ ಮೇಲೆ ಸಂಸ್ಕಾರ ಕೊಡೋದಲ್ಲ, ಮಗು ತಾಯಿ ಗರ್ಭದಲ್ಲಿರ್ಬೇಕಾರೇ ಸಂಸ್ಕಾರ ಕೊಡುವಂಥ ಪದ್ಧತಿ ನಮ್ಮಲ್ಲಿದೆ. ಆ ಸಂಸ್ಕಾರದಲ್ಲೇ ಮಗುವನ್ನು ಬೆಳೆಸ್ಬೇಕು. ನೀವು ಯಾವ ರೀತಿ ಬೆಳೆಸ್ತೀರಿ ಅದು ಬಹಳ ಮುಖ್ಯ. ಗಿಡವಾದಾಗ ಬಗ್ಗದ್ದು, ಮರವಾದಾಗ ಬಗ್ಗೀತೆ. ಒಮ್ಮೆಗ್ಲೇ ಮದುವೆ ಮುಂಜಿ ಮಾಡ್ಬೇಕಾರೆ ನೀನು ಲಿಂಗ ಕಟ್ಕೋ ಅಲ್ಲ, ನಮ್ಮಲ್ಲಿ 8 ವರ್ಷಕ್ಕೆ 10 ವರ್ಷಕ್ಕೆ ಒಳಗೆ ಮಕ್ಕಳಿಗೆ ಮೊದಲು ಏನು ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತಾರೆ ಅದು ನಿಶ್ಚಯ ಕಾರ್ಯ ಇದ್ದಂಗಂಥದ್ದು. ಆಮೇಲೆ ಏನು ಒಂದು 8 ವರ್ಷಕ್ಕೆ ಗುರುವಿನ ಸಂಸ್ಕಾರ ದೀಕ್ಷೆಯನ್ನು ಕೊಡಿಸ್ತೀವಿ ಅದು ಮದುವೆ ಇದ್ದಂಗೆ. ಶರಣಸತಿ ಲಿಂಗಪತಿ ಭಾವದಿಂದ ಪೂಜೆ ಮಾಡ್ತಕ್ಕಂಥದ್ದು. ಹಾಗಾಗಿ ಗುರುವಿನ ಸಂಸ್ಕಾರ ಸರಿಯಾದ ಸಮಯಕ್ಕೆ, ಯಾರಿಗೆ ಸರಿಯಾದ ಗುರುವಿನ ಮಾರ್ಗದರ್ಶನ ಇರ್ತದೆ ಅವ್ರ ಬದುಕೇನಾಗ್ತದೆ, ಸರಿಯಾದ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಆ ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲದೇ ಇದ್ದರೆ, ಆದರೆ ನಾನು ಹೇಳಿದೆ ಇಷ್ಟೇ ನಿಮಗೆ, ನೀವು ಮಾರ್ಗದರ್ಶನ ಮಾಡುವಂಥ ಗುರು ಯೋಗ್ಯನಾಗಿರಬೇಕು. ಮಾರ್ಗದರ್ಶನ ಮಾಡ್ತಕ್ಕಂಥವನು ಯೋಗ್ಯನಾಗಿರಬೇಕು. ಯಾಕೆಂದರೆ ಇವತ್ತಿನ ದಿನ ನಾವು ಬಹಳ ಜನ ಸಾಧುಗಳು ಸನ್ಯಾಸಿಗಳು ಅಂತ ನೋಡ್ತೀವಿ. ನಿಮಗೆ ಸರಿಯಾದ ದಾರಿ ತೋರಿಸೋದಕ್ಕಿಂತ ಹೆಚ್ಚಾಗಿ ಅಡ್ಡದಾರಿ ಹಿಡಿಸೋರೇ ಬಹಳ ಜನ. ಒಂದು ಊರಲ್ಲಿ ಒಂದು ಗದ್ದುಗೆ ಇತ್ತು,
ಭಾರಿ ಹೆಸರುವಾಸಿಯಾಗಿತ್ತು. ಏನೇನು ಕತೆ ಕಟ್ಟಿದ್ರು ಅದಕ್ಕೆ ಅಂದರೆ ಮಕ್ಕಳಾಗದೇ ಇದ್ದರೆ ಮಕ್ಕಳಾಗ್ತವೆ, ಮದುವೆ ಆಗದೇ ಇದ್ದರೆ ಮದುವೆ ಆಗ್ತದೆ, ಬಡವರಿದ್ದರೆ ಶ್ರೀಮಂತರಾಗ್ತಾರೆ, ಇಂಥ ನೂರು ನಿಮ್ಮ ಮನೆ ಕಷ್ಟಗಳಿದ್ರೆ ನಡ್ಕೊಂಡ್ರೆಲ್ಲ ಪರಿಹಾರ ಆಗ್ತವೆ, ಇಂಥ 108 ಕತೆಗಳನ್ನು ಕಟ್ಟಿದ್ವಿ. ನಮ್ಮ ಜನಕ್ಕೆ ಸತ್ಯ ಹೇಳ್ತೀವಿ ಬರ್ರಿ ಅಂದರೆ ಇನ್ನೂ ಊರಿಗೆ ಗೊತ್ತೇ ಆಗಿರಲ್ಲ. ಇಂಥವ್ರು ಯಾರಾದರೂ ಮಂತ್ರಿಸ್ಕೊಟ್ರೆ ನೀವು ಇದ್ದಿದ್ದಂಗೆ ನೀವು ಕೋಟ್ಯಾಧೀಶ್ವರರಾಗ್ತೀರಿ ಅಂತ ಸುತ್ತಮುತ್ತ ಹಳ್ಳಿಗೂ ಗೊತ್ತಾಗ್ಬಿಟ್ಟಿರ್ತವೆ. ಅಷ್ಟು ಜನ ಅಮಾವಾಸ್ಯೆ ಹುಣ್ಣಿಮೆಗೆ ಗದ್ದಿಗೆ ಹಿಂಗೆ ನಡ್ಕೋತಿದ್ರಲ್ಲ, ಅಷ್ಟು ಚಲೋ ನಡ್ಕೋತಿದ್ರು. ಆ ಮಠದಾಗೆ ಗುರು ಶಿಷ್ಯರಿಬ್ಬರು ಹಂಗೆ ಇದ್ದರು. ವಾಚಾಳಿ ಗುರು ಪ್ರಚಂಡ ಶಿಷ್ಯ, ಶಿಷ್ಯನೂ ಹಂಗೆ ಇದ್ದ, ಗುರುಗಳು ಹಂಗೆ ಇದ್ದರು. ಒಂದು ದಿನ ಶಿಷ್ಯ ಕೇಳ್ದ, ಗುರುಗಳೇ ಮಠದಾಗ ಇದ್ದಿದ್ದು ಬೇಸರ ಬಂದದೆ, ಒಂದಿಷ್ಟು ಅಕ್ಕಪಕ್ಕ ಹೋಗಿ ಅಡ್ಡಾಡ್ಕೊಂಬರ್ಬೇಕು ಒಂದು 4 ದಿನ ಅಂತ ಆಸೆಯಾಗಿದೆ. ಈಗಿನ ಕಾಲದಂಗೆ ವಾಹನ ಸೌಲಭ್ಯ ಇರಲಿಲ್ಲ, ಕಾರ್ ಕೊಟ್ಟು ಕಳಿಸ್ತೀವಿ. ಅವಾಗೆಲ್ಲ ಕುದುರೆ ಕತ್ತೆ ಎತ್ತು ಇವನು ಬಳಸ್ತಿದ್ರು. ಗುರುಗಳೇನು ಮಾಡಿದರು, ಒಂದು ಕುದುರೆ ಕೊಟ್ಟು ಒಂದು ಕತ್ತೆ ಕಟ್ಟು, ನಿನ್ನ ಲಗೇಜ್ ಎಲ್ಲ ಈ ಕತ್ತೆ ಮೇಲೆ ಇರ್ಕೋ, ನೀನು ಕುದುರೆ ಮೇಲೆ ಹೋಗು, 4 ದಿನ ಅಡ್ಡಾಡ್ಕೊಂಡು ಬಾ ಅಂತ ಹೇಳಿದರು. ಹೋಗೋದ್ರೊಳಗೆ ಒಂದು 3-4 ಸತಿ ಹೇಳಿದರು, ನೋಡು ನನಗೆ ಈ ಕತ್ತೆ ಮೇಲೆ ಭಾಳ ಪ್ರೀತಿ, ನೀನು ಸರಿಯಾಗಿ ಅದಕ್ಕೆ ಹುಲ್ಲು ನೀರು ಅದಕ್ಕೆ ಆಹಾರ ಎಲ್ಲ ಸರಿಯಾಗಿ ನೋಡಿಕೊಂಡು ವಾಪಸ್ ಕರ್ಕೊಂಡು ಬರಬೇಕು. ಹೋಗಿ ಹೋಗೋದ್ರೊಳಗೆ 3-4 ಸತಿ ಗುರುಗಳೇ ಹೇಳಿದರು. ಆಯ್ತು ಗುರುಗಳೇ ಗುರುಗಳೇ ಅಂತೇಳಿ ಹೋದ. ಹೋಗಿ ಎಲ್ಲ ಕಡೆ ತಿರುಗಿ ಮುಗಿಸ್ಕೊಂಡು ಬರೋದ್ರೊಳಗೆ ದಾರಿಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿ ಕತ್ತೆ ಸತ್ತೋಗ್ಬಿಡ್ತು. ಆವಾಗ ವಿಚಾರ ಮಾಡ್ದ, ಗುರುಗಳು ನನಗೆ 3-4 ಸತಿ ಹೇಳಿರಿ ಕತ್ತೆ ಮೇಲೆ ನನಗೆ ಭಾಳ ಪ್ರೀತಿ ಅಂತ, ಹಿಂಗೆ ಸತ್ತೋಗ್ಬಿಡ್ತು, ಗುರುಗಳಿಗೆ ಮುಖ ಹೆಂಗೆ ತೋರಿಸೋದು? ಅಲ್ಲೇ ಒಂದಿಷ್ಟು ತಗ್ಗು ತೋಡ್ದ, ಅದರೊಳಗೆ ಮುಚ್ಚಿದ, ಮುಚ್ಚಿ ಅಲ್ಲೇ ಕುಂತಿದ್ದ. ಒಂದು 4 ಜನ ದಾರಿಲಿ ಹೊಂಟಿದ್ರು, ಅವರು ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ವಿಭೂತಿ ಕೊರಳ ರುದ್ರಾಕ್ಷಿ ಇವನ್ನೆಲ್ಲ ನೋಡಿ ಮಾತಾಡಿಸಿದ್ರು, ಏನ್ರಿ ಗುರುಗಳಿದ್ದಂಗಿದ್ರಿ ಇಲ್ಲೇ ಯಾಕೆ ಕೂತೀರಿ ಅಂತ ಕೇಳ. ಅದಕ್ಕೆ ಅವ ಹೇಳ್ದ, ನನ್ನ ಜೊತೆ ಒಬ್ಬರು ಗುರುಗಳು ಬಂದಿದ್ರಪ್ಪ, ನಾವು ಯಾತ್ರೆ ಹೋಗಿ ಬರ್ತಿದ್ವಿ, ಅವರು ಪೂಜೆ ಕುಂತ್ರೆ 3 ಮ್ಯಾಕ್ ಕೇಳ್ತಿದ್ರು, ಅವ್ರು ಅಂತಿಂಥ ಮಹಿಮಾಶಾಲಿಗಳಲ್ಲ, ಅಂಥ ಪವಾಡ ಪುರುಷ ಹಂಗಿದ್ರು ಹಿಂಗಿದ್ರು, ಅವ್ರು ಬರೋ ದಾರಿಯಲ್ಲಿ ಹಿಂಗೆ ಲಿಂಗೈಕ್ಯರಾಗ್ಬಿಟ್ರು, ಅದೋ ನೋಡಿ ಇಲ್ಲೇ ಸಮಾಧಿ ಮಾಡೀನಿ, ಇವ್ರು ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸಿಲ್ಲ, ಅದಕ್ಕೆ ಇಲ್ಲಿ ಕೂತೀನಿ. ಜನ ಗೊತ್ತಲ್ಲ ನಿಮಗೆ, ಜನ ಮರುಳು ಜಾತ್ರೆ ಮರುಳು ಜನ ಅಂದರು. ಹೌದಾ, ಅವ್ರು ಪೂಜೆ ಕುಂತ್ರು 3 ಮ್ಯಾಕ್ ಕೇಳ್ತಿದ್ರ, ಅಂಥ ಪವಾಡ ಪುರುಷರಿದ್ರ, ಹಂಗಿದ್ರ ಹಿಂಗಿದ್ರ, ಸತ್ಯದ ಅರಿವೇ ಇವತ್ತು ಬುದ್ಧನಂತ 2000 ವರ್ಷದಿಂದ ಆಗೋಗಿರ್ತಕ್ಕಂಥ ಬುದ್ಧ, ಒಬ್ಬ ಹೆಣ್ಮಗಳು ಗೌತಮಿ ಅಂತ ಬರ್ತಾಳೆ, ಆಕೆ ತನ್ನ ಮಗನ ಬದುಕಿಸ್ಕೊಡು ಸತ್ತಿದ್ದಾನೆ ಅಂತ ಕೇಳ್ತಾಳೆ, ಏನು ಹೇಳ್ತಾನ್ರಿ ಬುದ್ಧ? ಸಾವಿಲ್ಲದ ಮನೆ ಸಾಸಿವೆ ಕಾಳು ತಂದುಕೊಡು ಅಂದರೆ ಎಲ್ಲರಿಗೂ ಹುಟ್ಟು ಸಾವು, ಅದು ಸಾವು ಇಲ್ಲದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಸೃಷ್ಟಿಯ ಒಂದು ಇದು ನಿಯಮ ಏನಿದೆ ಅದನ್ನು ಬುದ್ಧ ಮನವರಿಕೆ ಮಾಡಿಕೊಡ್ತಾನೆ ಆಕೆಗೆ. ನಮ್ದು ಹಂಗಲ್ಲ, ಬಂದರು ಅವ್ರು ಸತ್ತಿದ್ದ ಬಿದ್ದಿದ್ದ ಅವ್ನು ಮುಟ್ಟಿದ್ರು ಹಿಂಗೆ ಅವನು ಮ್ಯಾಲೆದ್ದು ಬಿಟ್ಟ, ಇಂಥ ಪವಾಡಗಳನ್ನು ನಂಬೋದು ಜಾಸ್ತಿ. ಜನ ಏನು ಮಾಡಿದರು, ಅಂಥ ಪವಾಡ ಪುರುಷರ ಆಯಿತು ಅಂದರು, ಊರಾಗ ಹೋದರು, ಏ ಪಟ್ಟಿ ಎತ್ತಂಡು ಬಿಡ್ರಿ, ಮತ್ತು ಅಂಥ ಗುರುಗಳು ಇಲ್ಲಿ ಲಿಂಗೈಕ್ಯರಾಗಿ ಇಲ್ಲಿ ಸಮಾಧಿಯಾಗಿದ್ದರೆ ಅಂದರು. ಊರಲ್ಲೆಲ್ಲ ಮನ್ ಮನೆಗೆ ಹೋಗಿ ಪಟ್ಟಿ ಎತ್ತಿದ್ರು, ಇಲ್ಲೂ ಒಂದು ಗದ್ದಿಗೆ ಕಟ್ಟಿದ್ರು. ಆ ಗದ್ದೆನ ಹೆಂಗೆ ಬೆಳೆಸ್ಬೇಕು ಅಂತ ಗೊತ್ತಿತ್ತು ಶಿಷ್ಯನಿಗೆ, ಯಾಕೆ ಅವ್ರ ಗುರುಗಳ ಜೊತೆ ಪಾಠ ಕಲ್ತಿದ್ದ. ಇವನು ಇದಕ್ಕೆ ಕತೆ ಕಟ್ಟದ, ಇದಕ್ಕೆ ನಡ್ಕೊಂಡ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ. ಇಷ್ಟು ಜನ ಬರ್ಲಿಕ್ಕೆ ಶುರು ಮಾಡಿದ್ರಲ್ಲ, ಅವ್ರ ಗುರುಗಳು ಮೊದಲೇ ಗದ್ದೆ ಏನಿತ್ತಲ್ಲ ಅದಕ್ಕೆ ಜನ ಕಮ್ಮಿ ಆದರು. ಅಷ್ಟು ಜನ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ರು. ಗುರುಗಳು ವಿಚಾರ ಮಾಡಿದರು, ಯಾವುದೋ ಇನ್ನೊಂದು ಗದ್ದೆ ಉಟ್ಕೊಂಡದೆ, ಗದ್ದೆಗೆ ಜನ ಕಮ್ಮಿಯಾಗ್ಯಾರೆ, ಏನಿರ್ಬೋದು ಯಾರ್ದಿರ್ಬೋದು ನೋಡೋಣ ಅಂತ ಹೇಳ್ಬಿಟ್ಟು ಆ ಗದ್ದೆಗೆ ಹುಡ್ಕೊಂಡು ಬಂದರು. ಹುಡ್ಕೊಂಡು ಬಂದು ನೋಡ್ತಾರೆ, ಶಿಷ್ಯ ಏನೋ ಇದು ಅಂತ ಕೇಳಿದರು. ಗುರುಗಳೇ ಏನು ಗದ್ದೆ ಇದು, ನೀವೇನು ಕತ್ತೆ ಕಳಿಸ್ಕೊಟ್ಟಿದ್ರಲ್ಲ ಗುರುಗಳೇ ಅದ್ರ ಗದ್ದೆ ಇದು. ಗುರುಗಳು ಹೇಳಿದರು, ನೀ ಏನು ಯೋಚನೆ ಮಾಡಬೇಡ, ಈ ಕತ್ತೇನೈತಲ್ಲ ಇದ್ರ ಅವುಂದೇ ನಮ್ಮೂರಾಗಿರೋ ಗದ್ದೆಗೆ, ಈ ಕತ್ತೇನೈತಲ್ಲ ಇದ್ರ ಅವುಂದೇ
ನಮ್ಮೂರಾಗಿರೋ ಕತ್ತಿಗೆ ನೀ ಏನು ಯೋಚನೆ ಮಾಡಬೇಡ ಅಂದರು. ಇಂಥದನ್ನ ತೋರಿಸ್ಕೊಡೋ ಗುರುಗಳೇನಾದ್ರು ಸಿಕ್ಕರೆ ಏನಾಗಬಹುದು? ಆಮೇಲೆ ಗುರು ಅಂತಕ್ಕಂಥವನು ತಾನು ಸ್ವ ಇಚ್ಛೆಯಿಂದ ಆಗಬೇಕೆ ವಿನಃ ಅವನನ್ನು ಮಾಡಬಾರದು ಅಂದರು ಶರಣರು. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬಲವಂತವಾಗಿ ಅವರನ್ನು ಮಾಡ್ತಾ ಇದ್ದೀವಿ. ಒಬ್ಬ ಹಿರಿ ಗುರುಗಳು ಅವರು ಸಾಯೋ ಮುಂದೆ ಅಣ್ಣನ ಮಗನೋ ತಮ್ಮನ ಮಗನೋ ತರ್ತಾರೆ. ಏ ನನಗೆ ಸ್ವಾಮಿಗಳಾಗಕ್ಕೆ ಇಷ್ಟ ಇಲ್ಲಪ್ಪ, ಏ ಮಠದಿಂದ 100 ಕೋಟಿ ರೂಪಾಯಿ ಆಸ್ತಿ ಐತಿ, ನೀ ಆಗಲ್ಲ ಅಂತ ಹೇಳಬೇಡ. ಅವನೇನು ಮಾಡಲಿಕ್ಕೆ ಸಾಧ್ಯ? ಯಾರು ಸ್ವ ಇಚ್ಛೆಯಿಂದ ವೈರಾಗ್ಯದಿಂದ ಗುರು ಆಗಿರ್ತಾರೆ ಅವರನ್ನು ತಂದು ನಾವು ಮಠಕ್ಕೆ ಕೂಡಿಸೋದಿಲ್ಲ. ಜಾತಿ ನೋಡ್ತೀವಿ, ಮತ ನೋಡ್ತೀವಿ, ಸಂಬಂಧ ನೋಡ್ತೀವಿ, ಪಂಥ ನೋಡ್ತೀವಿ, ಇಂಥವನ್ನು ನೋಡ್ಕೊಳ್ತಾ ಯಾರು ಋಷಿ ಮುನಿಗಳು? ಅದಕ್ಕೆ ಬಸವಣ್ಣವರು ಎಲ್ಲರಿಗೂ ಅರ್ಹತೆಯಿಂದ, ನೀವೇನು ಪ್ರಜಾಪ್ರಭುತ್ವ ಅಂತ ಹೇಳ್ತೀರಿ, ನಿಮ್ಮ ಸಾಮಾಜಿಕವಾಗಿರ್ತಕ್ಕಂಥ ನಿಮ್ಮ ರಾಜಕೀಯ ಇದು ಪ್ರಜಾಪ್ರಭುತ್ವ ಹೇಗೆ? ಉದಾಹರಣೆ, ಈ ದೇಶದ ಅತಿ ಉನ್ನತ ಹುದ್ದೆ ಯಾವುದು? ಯಾವುದ್ರಿ ಈ ದೇಶದ ಅತಿ ಉನ್ನತ ಹುದ್ದೆ ಯಾವುದು? ರಾಷ್ಟ್ರಪತಿ. ಹೌದಾ? ಈ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು? ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಈ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಅವರು ಯಾವ ಜಾತಿಯವರು ಅಂದರೆ ಉತ್ತರ ಭಾರತದಲ್ಲಿ ಕಾಯಸ್ಥರು ಅಂತ ಒಂದು ಜನಾಂಗ ಬರ್ತದೆ, ಆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಎರಡನೆಯವರು ರಾಧಾಕೃಷ್ಣನ್, ಅವರು ಬ್ರಾಹ್ಮಣರು. ಮೂರನೆಯವನು ಜಕೀರ್ ಹುಸೇನ್, ಆತ ಮುಸಲ್ಮಾನ. ಇದನ್ನು ಯಾಕೆ ಹೇಳಿದೆ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸಂಬಂಧಿಕನು, ಅವರು ಬಂಧು ಬಳಗನು ಅಥವಾ ಅವರ ಜಾತಿಯವನು ಮುಂದೆ ರಾಷ್ಟ್ರಪತಿ ಆಗಲಿಲ್ಲ. ಎರಡನೇವನು ಯಾರು? ಬ್ರಾಹ್ಮಣ. ರಾಧಾಕೃಷ್ಣನ್ ಅವರ ಸಂಬಂಧಿಕನೋ ಅವ್ರ ಜಾತಿಯವನೋ ಅವ್ರ ಅಣ್ಣನ ಮಗ ತಮ್ಮನ ಮಗ ಮುಂದಾಗಲಿಲ್ಲ. ಮುಂದಾದವರು ಯಾರು? ಜಕೀರ್ ಹುಸೇನ್. ಯಾರು ಬೇಕಾದರೂ ಆಗಬಹುದು, ಅವನಿಗೆ ರಾಷ್ಟ್ರಪತಿ ಆಗುವಂಥ ಅರ್ಹತೆ, ಆ ಯೋಗ್ಯತೆ, ಆ ಗುಣಗಳು ಆತನಲ್ಲಿ ಇರಬೇಕು. ಅವನು ಯಾವ ಜಾತಿಗಾದ್ರೆ ಹುಟ್ಟಿರ್ಬೋದು, ಅವನು ಯಾವ ಜಾತಿಗಾದರೂ ಹುಟ್ಟಿರ್ಬೋದು. ಹಾಗೆ ಗುರು ಅನ್ನೋದು ಅಷ್ಟೇ, ಗುರು ಅನ್ನುವಂಥ ಶಬ್ದನೂ ಯಾವ ಜಾತಿಯವನಾದರೂ ಆಗ್ಬೋದು, ಗುರು ಆಗುವಂಥ ಅರ್ಹತೆ ಆತನಲ್ಲಿ ಇರಬೇಕು, ಆ ಲಕ್ಷಣಗಳು ಆತನಲ್ಲಿ ಇರಬೇಕು, ಆ ಯೋಗ್ಯತೆ ಆತನಲ್ಲಿ ಇರಬೇಕು. ಬಸವಣ್ಣನವರು ಮಾಡಿದ ಶೂನ್ಯಪೀಠಕ್ಕೆ ಮೊಟ್ಟ ಮೊದಲನೇ ಅಧ್ಯಕ್ಷರು ಯಾರು? ನಟುವರರಲ್ಲಿ ಹುಟ್ಟಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಶೂನ್ಯಪೀಠದ ಮೊಟ್ಟ ಮೊದಲನೇ ಅಧ್ಯಕ್ಷರು. ಅಲ್ಲಮ ಪ್ರಭುವಿನ ಅಣ್ಣನ ಮಗನೋ ತಮ್ಮನ ಮಗನೋ ಬರಲಿಲ್ಲ ಮುಂದೆ, ಅವರ ಜಾತಿಯವನು ಮುಂದೆ ಬರಲಿಲ್ಲ. ಮುಂದೆ ಬಂದವರು ಯಾರು? ಚನ್ನಬಸವಣ್ಣ. ಬ್ರಾಹ್ಮಣರಲ್ಲಿ ಹುಟ್ಟಿರ್ತಕ್ಕಂಥವ್ರು. ಚನ್ನಬಸವಣ್ಣನವರ ಜಾತಿಯವನು ಬಂದು ಬೆಳಗದವನು ಮುಂದೆ ಬರಲಿಲ್ಲ. ಮುಂದೆ ಬಂದವರು ಸಿದ್ದರಾಮೇಶ್ವರರು, ಕುಡುವಕ್ಕಲಿಗರು. ಯಾರೇ ಆಗಿರಬಹುದು, ಆತ ಆ ಸ್ಥಾನದಲ್ಲಿ ಕೂಡುವಂಥ ಅರ್ಹತೆ ಇರಬೇಕು. ಅದು ಜಾತಿಯಿಂದ ಅಲ್ಲ. ನೀವು ಜಾತಿಯಿಂದ ಇಂಥ ಕೆಳಜಾತಿಯವನ್ನೆಲ್ಲ ಬಸವಣ್ಣ ಹಿಂಗೆ ಮ್ಯಾಲೆ ಕೂಡಿಸ್ತಾ ಇದ್ದಾನೆ ಅಂತ ಕೇಳಿದಾಗ ಅದಕ್ಕೆ ಬಸವಣ್ಣವರು ಕೇಳಿದರು, ನೀವು ಇವರನ್ನೆಲ್ಲ ಕೆಳಜಾತಿ ಅಂತ ಕರೆಯೋದಾದರೆ, ಇವರನ್ನೆಲ್ಲ ಕೀಳು ಅಂತ ಕರೆಯೋದಾದರೆ, ನೀವೇನು ನಿಮ್ಮ ಸನಾತನ ಧರ್ಮದ ಆದಿಗುರುಗಳು ಸಪ್ತ ಋಷಿಗಳು ಅಂತೆಲ್ಲ ಕರೀತೀರಲ್ಲ, ಅವರೆಲ್ಲ ಯಾವ ಜಾತಿಯವರು ಅಂತ ಕೇಳ್ತಾರೆ ಬಸವಣ್ಣ. ಯಾವ ಜಾತಿಯವರು? ಇವರು ವ್ಯಾಸ ಬೋಯಿತಿಯ ಮಗ, ಅಂಬಿಗರ ಬೋಯಿತಿ ಅಂದರೆ ಅಂಬಿಗರ ಮಗ, ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡಯ್ಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವ ನರಸದಿರಿಂಬೋ, ಸಾಕ್ಷಾತ್ ಅಗಸ್ಯ ಕಬ್ಬಿಲ, ದುರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ,
ಕೌಂಡಿಲ್ಯ ಕ್ಷೌರಿಕ ವಶಿಷ್ಠ ಒಬ್ಬ ವೇಶ್ಯ ಮಗ. ನೀವೆಲ್ಲ ಏನಂತೀರವ್ರನ್ನು ಶ್ರೇಷ್ಠರು ಅಂತಿರೋದಿಲ್ಲ, ಮತ್ತೆ ಹಿಂಗೆ ಹುಟ್ಟಿದ್ರು ಅಂತೇನಾರು? ಅದಕ್ಕೆ ಬಸವಣ್ಣವ್ರೇನು ಹೇಳಿದರು, ಅವನು ಹುಟ್ಟು ಮುಖ್ಯ ಅಲ್ಲ. ನೀವು ಶ್ರೇಷ್ಠ ಜಾತಿಯಲ್ಲೇ ಹುಟ್ಟಿ ಮಾಡಬಾರ್ದನ್ನು ಮಾಡಿದರೆ ಅವನ ಹೆಂಗೆ ಶ್ರೇಷ್ಠ ಅಂತ ಕರೀಲಿಕ್ಕೆ ಸಾಧ್ಯ? ಗುರುವಿನಲ್ಲಿ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಮೊಟ್ಟ ಮೊದಲು ಕರುಣೆ ಇರಬೇಕು ಅಂತ ಹೇಳ್ತಾರೆ. ಗುರುವಿನ ಲಕ್ಷಣ ಏನು ಹೇಳ್ತಾರೆ? ಕರುಣೆ. ಮೊಟ್ಟ ಮೊದಲು ಗುರುವಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ ಕರುಣೆ. ನೊಂದವರು, ಬೆಂದವರು, ಕಷ್ಟದಲ್ಲಿರೋರು, ಒಂದಿಷ್ಟು ಸಮಸ್ಯೆಯಲ್ಲಿರೋರು, ನರಳ್ತಿರೋರು, ಇವ್ರ ಮೇಲೆ ಸಿಟ್ಟು ಮಾಡುವಂಥ ಗುಣ ಇರಬಾರ್ದು. ಏನಿರಬೇಕು? ಎಂಥವರನ್ನೂ ಕ್ಷಮಿಸುವಂಥ ಕರುಣೆ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಶಾಸ್ತ್ರ ಪರಿಣತ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಧರ್ಮದ ಬಗ್ಗೆ ನಿಜವಾದ ಆಳವಾದ ಅರಿವಿರಬೇಕಂತೆ. ಕಾಕು ಪೋಕು ಜ್ಞಾನ ಅಲ್ಲ, ಅನುಭವ ಜ್ಞಾನ. ಪುಸ್ತಕೀಯ ಜ್ಞಾನ ಅಲ್ಲ, ಪುಸ್ತಕೀಯ ಜ್ಞಾನ ಬೇರೆ, ಅನುಭವ ಜ್ಞಾನ ಬೇರೆ. ನಿಮಗೇನಾದ್ರು ಅನುಭವ ಜ್ಞಾನ ಇಲ್ಲದೆ ಬರೀ ಪುಸ್ತಕೀಯ ಜ್ಞಾನ ಇತ್ತು ಅಂದರೆ, ಒಬ್ಬ ಹುಡುಗಿ ಪಿ ಯು ಸಿ ಓದ್ತಿದ್ಲು, ಒಬ್ಬ ನೋಡ್ಲಿಕ್ಕೆ ಬಂದರು, ಒಬ್ಬ ಡಾಕ್ಟ್ರ ಇಂಜಿನಿಯರು ನೋಡ್ಲಿಕ್ಕೆ ಬಂದರು. ಮನೆಯವ್ರು ಏನು ಮಾಡಿದರು, ಒಳ್ಳೆ ಉದ್ಯೋಗದಲ್ಲದನ್ನು ಡಾಕ್ಟ್ರ್ ಅದನ್ನೇ ಅಂದರು. ಆ ಹುಡುಗಿಗೆ ಏನು ಕಲಸೇ ಇರಲಿಲ್ಲ, ಶಾಲೆ ಕಲಿತದಳೆ ಅಂತೇಳಿ ಮನೆಗೆ ಅಡುಗೆ ಮಾಡೋದೇ ಕಲಿಸಿರಲಿಲ್ಲ. ಏನು ಮಾಡಿದರು, ಮದುವೆ ಮಾಡಿಕೊಟ್ರು. ಗಂಡನ ಮನೆಗೆ ಹೋದ್ಮೇಲೆ ಅಡುಗೆ ಮಾಡ್ಬೇಕಲ್ಲಿಗೆ, ಅಡುಗೆ ಮಾಡೋದು ಕಲ್ತಿರಲಿಲ್ಲ. ಹೋಗೊಂದು ಅಡುಗೆ ಮಾಡೋ ಪುಸ್ತಕ ತಂದಳು, ಅಂಗಡಿಗೆ ಸಿಗ್ತಾವಲ್ಲ ತಗೊಂಬಂದ್ಲು. ಅದನ್ನು ತೆಗೆದು ನೋಡಿದ್ಲು, ಸಾರು ಮಾಡಬೇಕಾಗಿತ್ತು. ಅದರೊಳಗೆ ಹೇಳಿತ್ತು, ಇಷ್ಟು ಬೇಳೆ ಹಾಕ್ರಿ, 100 ಗ್ರಾಮ್ ಬೇಳೆ ಹಾಕ್ರಿ ಅಂದಿತ್ತು. ಅಕ್ಕಿ ಏನು ಮಾಡಿದ್ಲು, 100 ಗ್ರಾಮ್ ಬೇಳೆ ಹಾಕಿದ್ಲು, 1 ಚಮಚ ಖಾರ, 1 ಚಮಚ ಹಿಂಗೆ ಹೇಳಿತ್ತು. ಅದರೊಳಗೆ ಅದನ್ನೆಲ್ಲ ಹಾಕಿದ್ಲು, ಸಾರೇ ಆಗಿರಲಿಲ್ಲ. ಯಾಕೆ ಸಾರಾಗಿರಲಿಲ್ಲ ಅಂದರೆ, ಪುಸ್ತಕದಾಗ ಒಲೆ ಹಚ್ಚಕ್ಕೆ ಕೇಳಿರಲಿಲ್ಲ, ಈಕೆ ಒಲೆ ಹಚ್ಚಿರಲಿಲ್ಲ. ಪುಸ್ತಕೀಯ ಜ್ಞಾನ ಇತ್ತು, ಅನುಭವ ಜ್ಞಾನ ಇರಲಿಲ್ಲ ಅಂದರೆ ಹಿಂಗಾಗ್ತದೆ. ಹಾಗಾಗಿ ಗುರುವಿನಲ್ಲಿ ಏನಿರಬೇಕು ಅಂತಾರೆ ನಿಜಗುಣ ಶಿವಯೋಗಿಗಳು ಅಂದರೆ, ಅನುಭವ ಜ್ಞಾನ ಇರಬೇಕಂತೆ. ಏನಿರಬೇಕು? ಅನುಭವ ಜ್ಞಾನ, ಜ್ಞಾನ ಇರಬೇಕು. ಆಮೇಲೆ ಸುಮಕುತ್ವ, ಯಾವಾಗಲೂ ಪ್ರಸನ್ನನಾಗಿರಬೇಕಂತೆ. ಗುರು ಹೆಂಗಿರ್ಬೇಕಂತೆ? ಪ್ರಸನ್ನನಾಗಿರ್ಬೇಕಂತೆ. ತಾನೇ ದುಃಖದಲ್ಲಿದ್ದ, ತಾನೇ ಯಾವಾಗಲೂ ಗಂಟು ಮುಖ ಹಾಕ್ಕೊಂಡಿದ್ದ ಅಂದರೆ ಜನಗಳಿಗೆ ಹೇಳೋದೇನು, ಅವರನ್ನು ತಿದ್ದೋದೇನು? ಯಾವಾಗಲೂ ಪ್ರಸನ್ನ ಅಂದರೆ ಯಾರೋ ಅದಷ್ಟೇ. ನೀವು ಯಾವಾಗ ನಗ್ತಾ ಯಾರು ಇರ್ತಾರೆ, ರೋಗಗಳು ಕಮ್ಮಿ ಇರ್ತಾವಂತ. ಯಾವಾಗಲೂ ಗಂಟು ಮೋರಿ ಹಾಕ್ಕೊಂಡಿದ್ದರೆ ರೋಗಗಳು ಅವರಿಗೆ ಜಾಸ್ತಿ ಇರಬೇಕು. ನೀವೇನಾರು ಗಂಟು ಮೂತಿ ಹಾಕ್ಕೊಂಡವರು, ಸರಿಯಾಗಿ ಪ್ರವಚನ ಕೇಳದೇ ಇದ್ದವರು ಎದುರಿ ಕೂತ್ಕೊಂಡ್ರೆ ನೀವು ಎಂಥ ಪ್ರವಚನಕಾರರಿದ್ದರೂ ಪ್ರವಚನ ಹೇಳಕ್ಕೆ ಬರಲ್ಲ. ಎದುರಿಗೆ ರೆಸ್ಪಾನ್ಸ್ ಕೊಡ್ತಿದ್ರು ಸರಿ, ಅದು ಇಲ್ಲದೇ ಇದ್ದರೆ. ಸುಮಕುತ್ವ, ಸತ್ಕಲೆ, ತಾನೂ ತಿಳಿದಿರಬೇಕಂತೆ, ಮತ್ತೊಬ್ಬರಿಗೂ ತಿಳಿಸೋ ಶಕ್ತಿ ಗುರುವಿನಲ್ಲಿರಬೇಕಂತ. ನಿಸ್ವಾರ್ಥ, ಸ್ವಾರ್ಥಿಯಾಗಿರಬಾರ್ದಂತೆ. ಆಮೇಲೆ ಸದ್ಗುಣ, ಸದ್ಗುಣಗಳ ಮೌಲ್ಯ ಆಗರ ಆಗಿರಬೇಕಂತೆ ಗುರು. ಈ ಎಲ್ಲ ಗುಣಗಳನ್ನು ನಿಜಗುಣ ಶಿವಯೋಗಿಗಳೇ ಹೇಳ್ತಾ ಇರ್ತಾರೆ. ಅಂಥವೊಬ್ಬ ಯೋಗ್ಯ, ಸರಿಯಾದ ತಿಳುವಳಿಕೆ ಇರತಕ್ಕಂಥವನು, ಅನುಭವಿಯಾಗಿರ್ತಕ್ಕಂಥ ಗುರು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವನು. ಪ್ರತಿಯೊಬ್ಬನ ಬದುಕಿಗೂ ಗುರು ಅತ್ಯಂತ ಅವಶ್ಯಕ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಗುರು ಬೇಕೇ ಬೇಕು, ಗುರು ಬದುಕಿಗೆ ಬೇಕೇ ಬೇಕು. ಸರಿಯಾದ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥವನು, ಆಮೇಲೆ ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥವನು. ಅಂಥ ಗುರುವಿನ ಸಂಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಹೇಳ್ತಾ, ಅಷ್ಟಾವರ್ಣಗಳಲ್ಲಿ ಮೊಟ್ಟ ಮೊದಲನೇದು ಯಾವುದು? ಗುರು. ಗುರು ಪ್ರತಿಯೊಬ್ಬರಿಗೂ ಬೇಕು. ಗುರುವಿನಲ್ಲೂ ಕೂಡ 2 ರೀತಿಯ ಗುರುಗಳಿದ್ದಾರೆ, ಒಂದು ಧರ್ಮಗುರು, ಇನ್ನೊಂದು ದೀಕ್ಷಾಗುರು. ಧರ್ಮಗುರು, ದೀಕ್ಷಾಗುರು. ಮೊಟ್ಟ ಮೊದಲು ನಾವು ಯಾರಿಗೆ ಗುರು, ಲಿಂಗ, ಜಂಗಮ ಅಂತ,
ಎಲ್ಲ ಧರ್ಮಗಳಲ್ಲೂ ಜೈನ ಧರ್ಮದಲ್ಲೂ ಹೇಳ್ತಾರೆ ಬೌದ್ಧ ಧರ್ಮದಲ್ಲೂ ಹೇಳ್ತಾರೆ ಬುದ್ಧಂ ಶರಣಂ ಗಚ್ಚಾಮಿ ಮೊಟ್ಟ ಮೊದಲು ನೀನು ಬುದ್ಧನಿಗೆ ಶರಣಾಗು ಅಂತ ಆಮೇಲೆ ಸಂಗಂ ಶರಣಂ ಗಚ್ಚಾಮಿ ಎರಡನೇದಾಗಿ ಸಂಘಕ್ಕೆ ಶರಣಾಗು ಅಂತ ದೇವರನ್ನು ಒಪ್ಪೋದಿಲ್ಲ ಬುದ್ಧ ಯಾಕೆಂದರೆ ನಮ್ಮಲ್ಲಿ ಶೇಷ್ವರವಾದಿಗಳು ನಿರೀಶ್ವರವಾದಿ ಧರ್ಮ ಶೇಷ್ವರವಾದಿ ಧರ್ಮ ಆಮೇಲೆ ಆಗ್ನೇಯವಾದಿಗಳು ಅಂತ ಕರೀತಾರೆ ದೇವರು ಇದ್ದಾನೆ ಅಂತಲೂ ಹೇಳಲ್ಲ ಇಲ್ಲ ಅಂತಲೂ ಹೇಳಲ್ಲ ಜೈನರು ಮತ್ತು ಬೌದ್ಧರು ಹಾಗಾಗಿ ಅವರು ದೇವರಿಗೆ ಶರಣಾಗು ಅನ್ನೋದಕ್ಕಿಂತ ಸಂಘಕ್ಕೆ ಶರಣಾಗು ಅಂತಾರೆ ಗುರುವಿಗೆ ಶರಣಾಗು ಆಮೇಲೆ ಸಂಘಕ್ಕೆ ಶರಣಾಗು ಆಮೇಲೆ ಧಮ್ಮಂ ಶರಣಂ ಗಚ್ಚಾಮಿ ಧರ್ಮಕ್ಕೆ ಶರಣಾಗು ಇನ್ನು ಕ್ರೈಸ್ತರಲ್ಲಿ ಟರ್ನ್ ಟು ಗಾಡ್ ಟರ್ನ್ ಟು ಜೀಸಸ್ ಅಂತಾರೆ ನೀನು ಮೊಟ್ಟ ಮೊದಲು ಜೀಸಸ್ಗೆ ಶರಣಾಗು ಆಮೇಲೆ ಎರಡನೇದಾಗಿ ಆ ಭಗವಂತನನ್ನು ತೋರಿಸ್ಕೊಡ್ತಕ್ಕಂಥವನು ಗುರು ಮೊದಲು ಗುರು ಆಮೇಲೆ ಭಗವಂತ ಪರಮಾತ್ಮ ಆಮೇಲೆ ಜಾಯಿನ್ ದ ಹೋಲಿ ಫೆಲ್ಲೋಶಿಪ್ ಅಂದರೆ ನೀನು ಪವಿತ್ರಾತ್ಮರಿಗೆ ಶರಣಾಗು ಅಂತ ಹೇಳ್ತಾರೆ ನಮ್ಮಲ್ಲೂ ಏನು ಹೇಳ್ತಾರೆ ಗುರುವಿಗೆ ಶರಣಾಗು ಲಿಂಗಕ್ಕೆ ಶರಣಾಗು ಜಂಗಮಕ್ಕೆ ಶರಣಾಗು ಅಂತ ಹೇಳ್ತಾರೆ ಮೊಟ್ಟ ಮೊದಲು ಗುರು ಅನ್ನೋ ಸ್ಥಾನದಲ್ಲಿ ಅವರು ಯೇಸುಕ್ರಿಸ್ತ ಬಿಟ್ಟರೆ ಅಲ್ಲಿ ಯಾರನ್ನೂ ಸೇರಿಸೋದಿಲ್ಲ ನಮ್ಮಲ್ಲಿಷ್ಟು ಸಮಸ್ಯೆಗಳಾಗಲಿಕ್ಕೆ ಏನು ಕಾರಣ ಅಂದರೆ ಗುರುವಿನ ಜಾಗದಲ್ಲಿ ಈ ದೀಕ್ಷಾ ಗುರುಗಳನ್ನು ಇವರನ್ನು ತಂದು ಸೇರಿಸ್ಬಿಟ್ಟಿದ್ದೀವಿ ಧರ್ಮಗುರು ಬೇರೆ ದೀಕ್ಷಾ ಗುರು ಬೇರೆ ಒಂದು ಧರ್ಮಕ್ಕೆ ಧರ್ಮಗುರು ಒಬ್ಬನೇ ಇರ್ತಾನೆ ನಮ್ಮ ಧರ್ಮದ ಗುರು ಯಾರು ಅಂದರೆ ಬಸವಣ್ಣ ನಮ್ಮ ಧರ್ಮಗುರು ಯಾರು ಅಂದರೆ ಬಸವಣ್ಣ ಬಸವಣ್ಣನೇ ಹೇಗೆ ಅಂದರೆ ನಮ್ಮ ಎಲ್ಲ ವಚನಗಳು ಸಮಕಾಲೀನರು ಸಾಹಿತ್ಯ ಯಾರನ್ನು ತೋರಿಸ್ಕೊಡ್ತವೆ ಅಂದರೆ ವಚನ ನಮ್ಮಪ್ಪ ಬಸವಣ್ಣ ನಮ್ಮವ್ವ ವಚನ ಸಾಹಿತ್ಯ ನಮ್ಮಪ್ಪ ಬಸವಣ್ಣ ನಮ್ಮವ್ವ ವಚನ ಸಾಹಿತ್ಯ ಒಂದು ಮಗು ತನ್ನ ದೊಡ್ಡಪ್ಪನ ಕೇಳುತ್ತೆ ದೊಡ್ಡಪ್ಪ ದೊಡ್ಡಪ್ಪ ನಮ್ಮ ಅಪ್ಪ ಯಾರು ಅಂತ ಆಮೇಲೆ ಅವರ ಅಜ್ಜನ ಕೇಳುತ್ತೆ ಅಜ್ಜ ಅಜ್ಜ ನಮ್ಮಪ್ಪ ಯಾರು ಅವ್ರ ಮಾವನ ಕೇಳುತ್ತೆ ಮಾವ ನಮ್ಮವ ನಮ್ಮಪ್ಪ ಯಾರು ಅವ್ರ ತಾಯಿನ ಕೇಳುತ್ತೆ ಅವ್ವ ಅವ್ವ ನಮ್ಮಪ್ಪ ಯಾರು ಇಷ್ಟು ಜನದಲ್ಲಿ ಯಾರು ಹೇಳಿದ್ದ ಅಧಿಕೃತ ಇಷ್ಟು ಜನದಲ್ಲಿ ಯಾರು ಹೇಳಿದ್ದು ಸತ್ಯ ತಾಯಿ ಹೇಳಿದ ಸತ್ಯವೋದಿಲ್ಲ ಹಾಗೆ ನಮ್ಮ ತಾಯಿ ವಚನ ಸಾಹಿತ್ಯ ನಮ್ಮಪ್ಪ ಬಸವಣ್ಣ ಅಂತ ಸಾರಿ ಸಾರಿ ವಚನಗಳಲ್ಲಿ ಹೇಳ್ತಾರೆ ಹಾಗಾಗಿ ಧರ್ಮಗುರು ಬೇರೆ ಧರ್ಮದ ಗುರುಗಳು ಬೇರೆ ಧರ್ಮದ ಗುರುಗಳು ಸಾವಿರ ಜನ ಬರಬಹುದು ಸಾವಿರ ಜನ ಹೋಗಬಹುದು ಆದರೆ ಧರ್ಮಗುರು ಒಂದು ಧರ್ಮಕ್ಕೆ ಒಬ್ಬನೇ ಇರ್ತಾನೆ ನಾವು ನಮ್ಮಪ್ಪ ಬಸವಣ್ಣ ಈ ಧರ್ಮದ ಧರ್ಮಗುರು ಬಸವಣ್ಣ ಧರ್ಮಗುರುವಿಗೆ ಧರ್ಮದ ಗುರುಗಳಿಗೆ ಅತ್ಯಂತ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ನಮಗೆ ಸರಿಯಾದ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥವ್ರು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಲಿಂಗ ವಿಭೂತಿ ರುದ್ರಾಕ್ಷ ವಿಭೂತಿ ಮತ್ತು ರುದ್ರಾಕ್ಷಿ ಬಗ್ಗೆ ಸೈಂಟಿಫಿಕ್ಕಾಗಿಯೂ ಕೂಡ ಏನೇನು ಹೇಳ್ತಾರೆ ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣಾರ್ಥಿ